साई राम आत्मीय वीक्षक बांधवरिगेल्ला इवत्तिन जीवनामृत कार्यक्रम के स्वागत सुस्वागत वीक्षकरे कळेद संचिके नन्न कन्या राशि उत्तर पाल्गुणी एरडु मूरु नालकने पादलुट्टिरुवंतवरु नानु मोन्ने ताने एरडु मूरु पादलि उत्तर पाल्गुणी नक्षत्र हुट्टिदवरिगे ಅವರ ಜನ್ಮ ವೃತ್ತಾಂತ ಗುಣ ನಡತೆ ಆಚಾರ ವಿಚಾರ ಉದ್ಯೋಗ ರೋಗಬಾಧೆ ಕಂಟಕಗಳು ಮತ್ತು ಸಣ್ಣ ಪರಿಹಾರ ಮಾಡಿಕೊಳ್ಳೋದು ಬಗ್ಗೆ ತಿಳಿಸಿದ್ದೆ. ಇವತ್ತು ಕನ್ಯಾ ರಾಶಿ ಉತ್ತರ ನಕ್ಷತ್ರ ಉತ್ತರ ಪಾಲ್ಗುಣಿ ನಾಲ್ಕನೇ ಪಾದ ಚತುರ್ಥ ಪಾದದಲ್ಲಿ ಹುಟ್ಟಿದಂಥವರು ಯಾತ ಕುಟ್ಟಿದ್ದಾರೆ ನಾಲ್ಕನೇ ಪಾದದಲ್ಲಿ ಉತ್ತರ ನಕ್ಷತ್ರದಲ್ಲಿ ಅವರ ಆಚಾರ ವಿಚಾರ ಗುಣ ನಡತೆ ಆ್ಯಟಿಟ್ಯೂಡು ಎಮೋಷನ್ಸು ಅವ್ರು ಮಾಡಬೇಕಾದಂಥ ಉದ್ಯೋಗ ಈ ಬರ್ತಲ್ಲಿ ಈ ಜನ್ಮದಲ್ಲಿ ಅವರು ಅನುಭವಿಸತಕ್ಕಂಥ ರೋಗಗಳು ಕಂಟಕಗಳು ಮತ್ತು ಸಣ್ಣ ಪರಿಹಾರ ಮಾಡಿಕೊಳ್ಳುವಂಥ ವಿಶೇಷತೆಯನ್ನು ನಾನು ಇವತ್ತು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಆತ್ಮ ಹೆಣ್ಣಾಗಲಿ ಗಂಡಾಗಲಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅದರ ಕರ್ಮಾನುಸಾರವಾಗಿ ಬದುಕನ್ನು ನಡೆಸುತ್ತೆ. ನಾನು ಪೂರ್ವ ಜನ್ಮದಲ್ಲಿ ಒಳ್ಳೇದು ಮಾಡಿದರೆ ಈ ಜನ್ಮದಲ್ಲಿ ಕಾರು ಬಂಗ್ಲೆ ಮನೆ ಗಂಡ ಹೆಂಡತಿ ಮಕ್ಕಳೆಲ್ಲ ಸಿಗ್ತಾರೆ. ಓ ಜನ್ಮದಲ್ಲಿ ತುಂಬ ಕೆಟ್ಟದ್ದು ಮಾಡಿ ಈ ಜನ್ಮದಲ್ಲಿ ಹುಟ್ಟಿದರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು ಈ ಜನ್ಮದಲ್ಲಿ. ಅದಕ್ಕೆ ಭಗವಂತ ಏನು ಮಾಡಿದ್ದಾನೆ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಆಟೋಮೇಷನ್ ಮಾಡಿಬಿಟ್ಟಿದ್ದಾನೆ. ಬರ್ತ್ ಆ್ಯಂಡ್ ಡೆತ್ತನ್ನು ಹುಟ್ಟು ಸಾವನ್ನು ಆಟೋಮೇಟ್ ಮಾಡಿಬಿಟ್ಟಿದ್ದಾನೆ, ಡಿಜಿಟೈಸೇಷನ್ ಮಾಡಿಬಿಟ್ಟಿದ್ದಾನೆ. ಯಾವ ಥರ ಇಂತಿಂಥ ತಪ್ಪು ಮಾಡಿದ ರೋಜ್ ಜನ್ಮದಲ್ಲಿ ಈ ಜನ್ಮದಲ್ಲಿ ಇಂಥ ರಾಶಿ ಇಂಥ ನಕ್ಷತ್ರ ಇಂಥ ಪಾದರು ಉಡಬೇಕು ಅಂತ ಹೇಳಿ ಬರೆದಿಟ್ಬಿಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ SOP ಅಂತ ಕರೀತಾರೆ. ಏನದು SOP? ನೀವೇನೇನು ಮಾಡಿದ್ರೆ ಒಳ್ಳೆಯದು ಈ ಜನ ಅಷ್ಟು ಒಳ್ಳೇದಾಗತ್ತೆ. ಏನೇ ಕೆಟ್ಟದ್ದು ಮಾಡಿದ್ರು ಅದನ್ನೆಲ್ಲ ಇಲ್ಲೇ ಅನುಭವಿಸ್ಬಿಟ್ಟು ಜೀರೋ ಮಾಡಿಕೊಂಡು ನೀವು ನನ್ನ ಹತ್ರ ಸೇರಬೇಕು. ಜೀರೋನೂ ಮಾಡ್ಕೊಳ್ಳದೆ ಈ ಜನ್ಮದಲ್ಲೂ ಮತ್ತಷ್ಟು ತಪ್ಪು ಮಾಡಿದ್ರೆ ಪುನರಪಿ ಮನರಂ ಪುನರಪಿ ಜನ ನಮ್ಮ ಅನ್ನೋ ತತ್ವಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ ಅಂತ ಹೇಳಿದ್ದಾರೆ. ಹಾಗಾದರೆ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ಉತ್ತರ ನಕ್ಷತ್ರ ನಾಲ್ಕನೇ ಪಾದದವ್ರು ಯಾತು ಕೊಡ್ತಾರೆ ಅನ್ನೋದೊಂದು ಪ್ರಶ್ನೆ. ಕನ್ಯಾ ರಾಶಿ ಅನ್ನೋದು ಒಂದು ಮನೆ, ಅದು ಒಂದು ವಾಸ್ತು. ಹಾಗೆ ಈ ಭೂಮಿ ಅನ್ನೋ ಗ್ರಹದಲ್ಲಿ ಈ ಆತ್ಮ ಹುಟ್ಟಿದಾಗ ಅದಕ್ಕೊಂದು ಮನೆ ಇರಬೇಕು. ಇಂಥ ಮನೇಲಿ ಹುಟ್ಟಿದ್ದಾನೆ ಅಂತ ಅದು ಯಾವುದು ರಾಶಿ ಹೇಳುತ್ತೆ, ಇಂಥ ರಾಶಿಯಲ್ಲಿ ಹುಟ್ಟಿದ್ದಾನೆ, ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಾನೆ ಅಂಥೇಳಿ. ಎರಡನೇದು ಎಷ್ಟು ದಿವಸ ಬದುಕ್ತೀವಿ ನಾವು, ಏನೇನು ಅನುಭವಿಸ್ತೀವಿ ಅನ್ನೋದನ್ನು ನಮಗೆ ಈ ಪಾದ ಹೇಳ್ಕೊಡುತ್ತೆ. ಇಂಥ ಪಾದ ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ. ಯಾತಕ್ಕೆ ಈ ಥರನೇ ಹುಟ್ಟಿದ್ದೀವಿ? ಒಬ್ಬ ಮಂತ್ರಿ ಆಗ್ತಾನೆ, ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಒಬ್ಬ ಪ್ರೆಸಿಡೆಂಟ್ ಆಗ್ತಾರೆ, ಒಬ್ಬ ಕುಂಟ ಕುರುಡ ಫಿಲಮ್ ಆ್ಯಕ್ಟ್ರು ಸ್ಪೋರ್ಟ್ಸ್ ಮ್ಯಾನು ಇವರೆಲ್ಲ ಅವರವ್ರ ಕರ್ಮಾನುಸಾರವಾಗಿ ಜನ್ಮ ತಗೊಳ್ಳೋದನ್ನು ನಕ್ಷತ್ರ ಹೇಳುತ್ತೆ. ನಕ್ಷತ್ರ ಏನು ಹೇಳ್ಕೊಡುತ್ತೆ, ಇಂಥ ಥರ ಜನ್ಮ ತಗೋ. ಪಾದ ಏನು ಹೇಳುತ್ತೆ, ಇಷ್ಟು ವರ್ಷ ಬದುಕು ಇಂಥದ್ದು ಅನುಭವಿಸು ಅಂತ ಹೇಳಿಬಿಡುತ್ತೆ. ಅದಕ್ಕೆ ರಾಶಿ ಭವಿಷ್ಯ ಹೇಳಲಿಕ್ಕೆ ಕಷ್ಟ. ಈಗ ಕನ್ಯಾ ರಾಶಿಗೆ ಭವಿಷ್ಯ ಹೇಳ್ತಾರೆ, ಕನ್ಯಾ ರಾಶಿ ಭವಿಷ್ಯ ಹೇಳಿದ್ರೆ ಯಾರಿಗೆ ಅನ್ವಯಿಸುತ್ತೆ ಗೊತ್ತಿಲ್ಲ. ಯಾಕಂದರೆ ಕನ್ಯಾ ರಾಶಿನಲ್ಲಿ ಉತ್ತರ 2, 3, 4 ಇದೆ, ಹಸ್ತ ನಕ್ಷತ್ರ 1, 2, 3, 4 ಪಾದ ಇದೆ, ಚಿತ್ತ ನಕ್ಷತ್ರ 1 ಮತ್ತು 2 ಪಾದದವರಿದ್ದಾರೆ. ಈ ಹೇಳೋ ಭವಿಷ್ಯ ಯಾರಿಗೆ, ಹಸ್ತ ನಕ್ಷತ್ರದವ್ರಿಗೆ, ಚಿತ್ತ ನಕ್ಷತ್ರ 1, 2 ಪಾದದವ್ರಿಗೆ, ಅಲ್ಲ ಉತ್ತರ ನಕ್ಷತ್ರ 2, 3, 4 ಪಾದದವ್ರಿಗೆ ಯಾರಿಗೆ ಅನ್ವಯಿಸುತ್ತೆ? ಆದ್ದರಿಂದ ರಾಶಿ ಭವಿಷ್ಯ ಇದು ಭಾಳ ಕಷ್ಟ ಹೇಳೋಕ್ಕೆ. ನನ್ನ ಪ್ರಕಾರ ರಾಶಿ ಭವಿಷ್ಯ ಅಷ್ಟು ಒಳ್ಳೆಯದಲ್ಲ, ಸೂಕ್ತ ಅಲ್ಲ ಅಂತ. ಯಾಕೆಂದರೆ ಪಾದಗಳ ಮೇಲೆ ನಮ್ಮ ಕರ್ಮ ನಿಂತಿದೆ. ಇದರಲ್ಲಿ ಪಾರ್ವತಿ ಒಮ್ಮೆ ಕೇಳ್ತಾಳೆ ಭಗವಂತ, ಯಾತಕ್ಕೆ ಈ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ನಾಲ್ಕನೇ ಪಾದ ಜನ ಹುಡ್ತಾರೆ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ ಶಿವ, ನೋಡಮ್ಮ ಪೂರ್ವ ಜನ್ಮದಲ್ಲಿ ಯಾರು ಬ್ರಾಹ್ಮಣನಾಗಿ ಹುಟ್ಟಿ ಡ್ರಿಂಕ್ಸು ಸ್ಮೋಕ್ಸು ವೈಶವಾಟಿಕೆ ಕಳ್ತನ ಇದು ಹೆಣ್ಣಾಗಲಿ ಗಂಡಾಗಲಿ ಮಾಡಿದರೆ ಅವರು ಇದರಲ್ಲಿ ಹುಡ್ತಾರೆ. ಯಾಕೆ ಅಂದರೆ ಅವರು ಎಲ್ಲ ಥರ ಶೋಕಿ ಮಾಡ್ತಾರೆ, ಸ್ಮೋಕು ಡ್ರಿಂಕ್ಸು ಸೆಕ್ಸ್ ಅಂತೆ, ಮತ್ತು ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಆಣಿ ಹೇಳೋದೆಲ್ಲ ಮಾಡ್ತಿರ್ತಾರೆ ಹೆಣ್ಣಾಗಲಿ ಗಂಡಾಗಲಿ. ಭಾಳಷ್ಟು ದಿವಸ ಬದುಕಿ ಒಂದಿನ ವೃದ್ಧರಾದಮೇಲೆ ಸತ್ತೋಗ್ಬಿಡ್ತಾರೆ. ಜೀವನದ ಪೂರ್ತಿ ಅವರು ಸುಳ್ಳು ಮೋಸ ವಂಚನೆ ಡ್ರಗ್ಸು ಸ್ಮೋಕು ಸೆಕ್ಸಲ್ಲೇ ಕಾಲ ಕಳೆದುಬಿಟ್ಟು ಸುಖ ಪಡೆದಿರ್ತಾರೆ. ಅಂಥವರು ಕಟಾಹ ಅಂತ ನರಕದಲ್ಲಿ ವಾಸ ಮಾಡಿ ಆಮೇಲೆ ಶೂದ್ರ ಜಾತಿಯಲ್ಲಿ ಹುಡ್ತಾರಂತೆ. ಹುಟ್ಟಿದ ತಕ್ಷಣ ಮಗು ಬೆಳೀತಾ ಬೆಳೀತಾ ಪ್ರೇತ ಬಾಧೆಯಲ್ಲಿ ನಡತ್ತಂತೆ. ಅಂದರೆ ಪ್ರೇತ ಬಾಧೆ ಅಂದ್ರೇನು, ಕಿರ್ಚೋದು ಅಳೋದು ಮತ್ತು ವಿಚಿತ್ರವಾಗಿ ಆಟ ಆಡೋದು ವಿಚಿತ್ರ ಮಾತಾಡೋದು ಅಂದರೆ ಇಸ್ಟೀರಿಯಾ ಅಂತ ಪ್ರೇತ ಬಾಧೆಯಲ್ಲಿ ಹುಟ್ಟುತ್ತೆ. ಇಸ್ಟೀರಿಯಾ ಅನ್ನೋ ಕಾಯಿಲೆ ಹುಟ್ಟುಬಿಟ್ಟು ಅದು ಕೂಡ ಸತ್ತೋಗಿ ಆಮೇಲೆ ಬೆಕ್ಕಾಗಿ ಮಾರ್ಜಲ ಅಂದರೆ ಬೆಕ್ಕು
ಆಮೇಲೆ ಮತ್ತೆ ಮಾನವ ಜನ್ಮಕ್ಕೆ ಬರುತ್ತಂತೆ ಆತ್ಮ. ಆ ಮಾನವ ಜನ್ಮ ಕನ್ಯಾ ರಾಶಿಯಲ್ಲಿ ಹುಡುತ್ತಂತೆ. ಆ ಕನ್ಯಾ ರಾಶಿಯಲ್ಲಿ ಹುಟ್ಟಿದ ಮೇಲೆ ಬೆಳೆದು ಕೊನೆಗೆ ಇವನು ಓಜ್ಜಮದಲ್ಲಿ ಎಲ್ಲ ಥರ ಶೋಕಿ ಮಾಡಿದ್ದಾಳೆ, ಹೆಣ್ಣಾಗಲಿ ಗಂಡಾಗಲಿ. ಈ ಜನ್ಮದಲ್ಲಿ ಹೆಂಡತಿ ಆದರೆ ಹೆಣ್ಣಾದರೆ ಗಂಡ ಸದಾರೋಗಿ, ಹೆಣ್ಣಾದ ಗಂಡ ಆದರೆ ಹೆಂಡತಿ ಯಾವಾಗಲೂ ಸದಾರೋಗಿ ಆಗಿರ್ತಾಳೆ. ಇವರಿಗೆ ಬರೀ ಹೆಣ್ಣು ಮಕ್ಕಳು ಸಂತಾನ ಕೊಡ್ತಾನೆ ಭಗವಂತ ಈ ಜನ್ಮದಲ್ಲಿ, ಯಾಕಂದರೆ ಓಜ್ಜಮದಲ್ಲಿ ಆಚಾರ ವಿಚಾರದ ಮೇಲೆ. ಇಂಥವರು ಪಿ ಅನ್ನೋ ಅಕ್ಷದಲ್ಲಿ ಹೆಸರಿಟ್ಕೋಬೇಕು ಅಂತೇಳಿ ಶಿವ ಹೇಳ್ತಾನೆ. ಇಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರ, ಉತ್ತರ ನಕ್ಷತ್ರ ಮನುಷ್ಯನ ಎರಡು ಕಣ್ಣಿದಿಲ್ವಾ, ಅದೇ ಥರ ನಕ್ಷತ್ರ ಮಂಡಲದಲ್ಲಿ ಎರಡು ಕಣ್ಣುಗಳ ಆಕಾರದಲ್ಲಿದೆಯಂತೆ ಈ ಉತ್ತರ ನಕ್ಷತ್ರ, ಉತ್ತರ ಫಾಲ್ಗುಣಿ. ಅದರಿಂದ ಉತ್ತರ ಫಾಲ್ಗುಣಿ ನಕ್ಷತ್ರ ಆಕಾರ ಹೇಗಿದೆ ಅಂದರೆ ಎರಡು ಮನುಷ್ಯನ ಕಣ್ಣುಗಳ ರೂಪದಲ್ಲಿರುತ್ತೆ. ಅದು ಉಣಿಮೆ ಆದ ನಾಲ್ಕು ಅಥವಾ ಐದು ದಿನಕ್ಕೆ ನೀವು ನಕ್ಷತ್ರ ಮಂಡಲ ದೃಷ್ಟಿಸಿ ನೋಡಿದಾಗ ಈ ಉತ್ತರ ನಕ್ಷತ್ರ ದರ್ಶನ ಆಗತ್ತೆ ಅಂತ ಹೇಳ್ತಾರೆ. ಇದು ಪೂರ್ವಜನ್ಮದ ವೃತ್ತ ಅಂತ. ಯಾರು ಉತ್ತರ ನಕ್ಷತ್ರ ನಾಲ್ಕನೇ ಪಾದ ಹುಡ್ತಾರೆ ಅಂದರೆ ಪೂರ್ವಜನ್ಮದಲ್ಲಿ ಒಳ್ಳೆಯ ಸಂಸ್ಕಾರ. ಇಲ್ಲಿ ಬ್ರಾಹ್ಮಣ ಅಂತಂದರೆ ಜಾತಿ ಅಲ್ಲ, ಇದೊಂದು ವರ್ಣ. ಇಂಥ ವ್ಯಕ್ತಿ ಕುಡಿಯೋದು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಕಳ್ಳತನ ಮಾಡೋದು, ವೈಶ್ಯವಾಟಿಕೆ ಮಾಡೋದು, ಹೆಣ್ಣಾಗಲಿ ಗಂಡಾಗಲಿ ಆಗಿತ್ತು ಅಂದರೆ ಅವರು ಈ ಜನ್ಮದಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನನ ಆಗತ್ತೆ. ಆದ್ದರಿಂದ ಈ ಬರ್ತಲ್ಲಿ ಯಾರ್ಯಾರು ಉತ್ತರ ನಕ್ಷತ್ರ ಉತ್ತರ ಫಾಲ್ಗುಣಿ ನಾಲ್ಕನೇ ಪಾದದಲ್ಲಿದ್ದರೋ ಓ ಜಮ್ ಸಿಂಪ್ಟಮ್ಸಿಂದ ಈಗಲೂ ಕೂಡ ಅವರು ಈ ಥರ ದೋಷದಲ್ಲಿ ನರಳ್ತಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಪ್ರಾಣಿ ಜನ್ಮದ ಗುಣಗಳು, ಪ್ರೇತಬಾಧೆ ಲಕ್ಷಣಗಳು ಕೂಡ ಕಾಣುತ್ತೆ ಅಂತ ಈ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ನಾರದ ಮಹರ್ಷಿಗಳು ಈ ಜನ್ಮವೃತ್ತಾಂತ, ನಕ್ಷತ್ರಪಾದ ಜನ್ಮವೃತ್ತಾಂತವನ್ನು ಕೇಳಿಸ್ಕೊಂಡ ಮೇಲೆ ಅವರು ಎಲ್ಲ ಥರ ಬರೆದಿರ್ತಾರೆ. ಶಿವ ಪರಿಹಾರ ಕೂಡ ತಿಳಿಸ್ತಾನೆ ಪಾರ್ವತಿಗೆ. ಆ ಒಂದು ವಿಚಾರನ ನಾರದ ಸಂಹಿತನಲ್ಲಿ ಇವರು ಎಲ್ಲ ಬರೆದಿರ್ತಾರೆ. ಆ ಒಂದು ರೆಮಿಡಿಯಲ್ ಆಸ್ಟ್ರಾಲಜಿನಲ್ಲಿ ಇದೆ ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಅಂದರೆ ಉತ್ತರ ಫಾಲ್ಗುಣಿ ನಕ್ಷತ್ರ ನಾಲ್ಕನೇ ಪಾದದ ಜನ್ಮವೃತ್ತ ಅಂತ. ಯಾತ ಕೊಡ್ತೀವಿ ಅಂದರೆ ಪೂರ್ವಜನ್ಮ ಕೆಟ್ಟದ್ದನ್ನು ಅಭ್ಯಾಸ ದುಷ್ಟ ಚಟಗಳ ಭಾಗಿಯಾಗಿ ಇರುವಂಥದ್ದು ಈ ಒಂದು ವೃತ್ತ ಅಂತ ಇಲ್ಲಿ ಬರ್ತದೆ. ಕನ್ಯಾ ರಾಶಿ ಉತ್ತರ ಫಾಲ್ಗುಣಿ ಉತ್ತರ ನಕ್ಷತ್ರ ನಾಲ್ಕನೇ ಪಾದವರು ಭಾಳಷ್ಟು ದಿವಸ ಭಾಳಷ್ಟು ವರ್ಷಗಳ ಕಾಲ ಕಟಹ ಅಂತ ನರಕದಲ್ಲಿ ವಾಸ ಮಾಡಿ ಪ್ರೇತಬಾಧೆಯಲ್ಲಿ ನರಳಿ ಸತ್ತೋಗಿ, ಅಂದರೆ ಶೂದ್ರ ಜಾತಿಯಲ್ಲಿ ಹುಟ್ಟಿ ಪ್ರೇತಬಾಧೆ ನರಳಿ ನರಳಿ ಸತ್ತೋಗಿ ಬೆಕ್ಕಾಗಿ ಮಾನವನಾಗಿ ಹುಟ್ಟಿದ ಮೇಲೆ ಹೃದಯ ನರಕದಲ್ಲಿ ಈ ಆತ್ಮ ನರಕದಲ್ಲಿ ಭಾಳಷ್ಟು ಅನುಭವಿಸೋದ್ರಿಂದ ಈ ಬರ್ತಲ್ಲಿ ಉತ್ತರ ಫಾಲ್ಗುಣಿ ನಾಲ್ಕನೇ ಪಾದದವ್ರಿಗೆ ಭಾಳ ಬುದ್ಧಿ ಬಂದಿರ್ತದೆ. ನಾವು ಈ ಜನ್ಮದಲ್ಲಿ ಬುದ್ಧಿ ಕಲೀಲಿಲ್ಲ ಅಂದರೆ ನೆಕ್ಸ್ಟ್ ಬರ್ತಲ್ಲಿ ಬುದ್ಧಿ ಕಲಿಸ್ಕೊಂಡು ಕಳಿಸಿರ್ತಾನೆ ಭೂಮಿಗೆ. ಎಲ್ಲಿ ನರಕದಲ್ಲಿ ಒಳ್ಳೆ ಬುದ್ಧಿ ಕಲಿಸ್ತಾನೆ. ಕೆಲವು ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ನರಕದಲ್ಲಿ ವಾಸ ಮಾಡಿ ಆಮೇಲೆ ಮಾನವರಾಗಿ ಮತ್ತೆ ಬರ್ತಾರೆ. ಆ ನರಕದಲ್ಲಿ ಯಾತನೆ ಪಟ್ಟಿದ ಮೇಲೆ ಇಲ್ಲಿ ಸದ್ಗುಣರಾಗಿ ಹುಡ್ತಾರಂತೆ. ಇಲ್ಲಿ ಮೀನಾಂಶ ಗುರು ಅಧಿಪತ್ಯ ಆಗಿರೋದ್ರಿಂದ, ಉತ್ತರ ಫಾಲ್ಗುಣಿ ನಾಲ್ಕನೇ ಪಾದ ಮೀನಾಂಶ ಗುರು ಅಧಿಪತ್ಯ ಆಗಿರೋದ್ರಿಂದ ಸದ್ಗುಣರು, ಶ್ರೇಷ್ಠ ವ್ಯಕ್ತಿತ್ವ, ಬೇರೆಯವ್ರಿಗೋಸ್ಕರ ಕೊರಗುವಂಥವರು, ಉದಾರಿ, ಒಳ್ಳೆ ವಿದ್ವಾಂಸರು, ಸಕಲ ಗುಣಗಳನ್ನು ಹೊಂದಿರುವಂಥವರು, ಕೀರ್ತಿಶಾಲಿ, ತುಂಬ ಹೃದಯದ ವಿಶಾಲತೆ ಉಳ್ಳವರು, ಯಾವುದೇ ರೀತಿ ಕುಂದು ಕೊರತೆ ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಅದಿಲ್ಲ ಅಂತಲೇ ಯಾವುದು ಕೊರತೆಯಲ್ಲಿ ಸುಖವಾಗಿ ಬೆಳೆಯುವ ಕೊರತೆಯಿಲ್ಲದೇ ಬೆಳೆಯುವಂಥವರು, ಧರ್ಮ ಪಾಲನೆ ಮಾಡುವ ಧರ್ಮಾತ್ಮರು, ಮತ್ತು ಇವರಿಗೆ ಭಾಳಷ್ಟು ಪರೋಪಕಾರ ಮಾಡುವಂಥ ನೇಚರು, ಶಾಸ್ತ್ರ ಉಪುರಾಣಗಳನ್ನು ಓದ್ತಾರೆ, ಮತ್ತು ಅಷ್ಟೇ ಹಾಸ್ಯಪ್ರಿಯರು, ತಮಾಷೆ ಇರ್ತಾರೆ, ಆಚಾರವಂತರು, ಜನಪ್ರಿಯರು, ಬಂಧುಗಳನ್ನು ಬಂಧುಗಳಿಗೋಸ್ಕರ ತ್ಯಾಗ ಮಾಡ್ತಾರೆ, ಬಂಧುಗಳಿಗೆ ಒಳ್ಳೇದು ಮಾಡಬೇಕು ಅಂತ ಸದಾ ಚಿಂತನೆ ಮಾಡ್ತಾರೆ, ಆಗಾಗ ಏನಾದರೂ ದಾನ ಮಾಡುವಂಥ ಬುದ್ಧಿ ಬರುತ್ತದೆ. ಇದು ಓಜ್ಜಮ್ದ ಇಷ್ಟೆಲ್ಲ ಕೆಟ್ಟದ್ದು ಮಾಡಿದ್ರು ಈ ಜಮ್ದ ಇಷ್ಟ ಬಂದಿದೆ, ನರಕದಲ್ಲಿ ನಡೆದಂಥ ಶಿಕ್ಷೆನ ಅನುಭವಿಸಿ ಬಂದಂದ ಮೇಲೆ. ಅದರಿಂದ ಕನ್ಯಾ ರಾಶಿ ಉತ್ತರ ಪಾಲ್ಗೊಂಡು ನಾಲ್ಕನೇ ಪಾದದವ್ರಿಗೆ ಈ ಬೈ ಬರ್ತಿ ಈ ಥರ ಗುಣಗಳು ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಕನ್ಯಾ ರಾಶಿ ಒಂದು ದ್ವಿಸ್ವಭಾವ ರಾಶಿ, ಆದ್ದರಿಂದ ಎಲ್ಲೋ ಒಂದು ಕಡೆ ಆಗಾಗ ಮನಸ್ಸು ಸಂಚಲತೆ, ಡಬಲ್ ಗೇಮ್ ಮಾಡೋದು ಸ್ವಭಾವ ಬರ್ತದೆ. ಇದು ಉತ್ತರ ಪಾಲ್ಗುಣಿ ಸ್ತ್ರೀ ನಕ್ಷತ್ರ, ಇದಕ್ಕೆ ಅಧಿಪತಿ ಸೂರ್ಯ. ಉತ್ತರ ಪಾಲ್ಗುಣಿ ನಕ್ಷತ್ರ ಸ್ತ್ರೀ ನಕ್ಷತ್ರ, ಕನ್ಯಾ ರಾಶಿನೂ ಸ್ತ್ರೀ ನಕ್ಷತ್ರ, ಕ್ಷತ್ರಿಯ ವರ್ಣ ಇರುವಂಥದ್ದು ಉತ್ತರ ಪಾಲ್ಗುಣಿ ನಕ್ಷತ್ರ. ಇಲ್ಲಿ ಕನ್ಯಾ ರಾಶಿಗೆ ಅಧಿಪತಿ ಬುಧ ಗ್ರಹ, ಆದ್ದರಿಂದ ಇಲ್ಲಿ ಸ್ವಲ್ಪ ಬುಧ ಆಯಾ ದಶಾಭಕ್ತಿಯಲ್ಲಿ ಎಲ್ಲಿ ಬರ್ತಾನೋ, ಯಾವ ಉಚ್ಚನಾಗ್ತಾನೋ, ನೀಚನಾಗ್ತಾನೋ ಅಂತ ನೋಡಿಕೊಂಡು ಅವರವರೊಂದು ವ್ಯವಹಾರ ವ್ಯಾಪಾರ ಉದ್ಯೋಗದಲ್ಲಿ ಕೆಲವು ಏರುಪೇರು ಆಗುವಂಥ ಚಾನ್ಸಸ್ ಉಂಟು ಅಂತ ಹೇಳ್ತಾರೆ. ಇಲ್ಲಿ ಬಹಳ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಕಾಲದಲ್ಲಿ ಅಂದರೆ ಯಾವುದೋ ಒಂದು ಏಜಲ್ಲಿ ಇವರಿಗೆ ಹೃದಯಕ್ಕೆ ಸಂಬಂಧಪಟ್ಟದ್ದು, ಕರುಳು ಸಂಬಂಧಪಟ್ಟ ಸಡನ್ ಕಾಯಿಲೆ ಬಂದುಬಿಡುತ್ತದೆ. ಅದರಲ್ಲೂ ಈ
ಅರ್ಧ ಶರೀರ ಯಾವುದಾದ್ರು ಎಡಗಡೆ ಆಗಬಹುದು ಬಲಗಡೆ ಆಗಿರಬಹುದು ದಶಾಭಕ್ತಿ ನೋಡಬೇಕು ಅದರಲ್ಲಿ ಯಾವುದೋ ಒಂದು ರೀತಿ ಸ್ವಾಧೀನ ತಪ್ಪು ಹೋಗುವಂತದ್ದು ಬಟ್ ಔಷಧಿ ಕೊಟ್ಟಮೇಲೆ ಕ್ಯೂರ್ ಆಗ್ತಾರೆ ಈ ತರದು ಯತ್ಕೃತ್ ಕರುಳು ಇದಕ್ಕೆ ಸಂಬಂಧಪಟ್ಟಂತದ್ದು ಆಗಾಗ ಅವರಿಗೆ 2 3 ವರ್ಷಕ್ಕೆ ಔಷಧಿ ಕೊಟ್ಟರೆ ವಾಸ ಆಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ 3 ವರ್ಷ 4 ವರ್ಷ ಆದಮೇಲೆ ಈ ತರಲ್ಲ ಕ್ರೂರವಾದಂತ ಕ್ರೋನಿಕ್ ಡಿಸೀಸಸ್ ಇರುಕೆಲೋಟೆಂ ಬರ್ತದೆ ಯಾವ ಗೋತ್ರದಲ್ಲಿ ಹುಟ್ಟಿದ್ರೋ ಅದರ ಮೇಲೆ ಇಲ್ಲಿ ನಕ್ಷತ್ರ ಪಾದ ಜೊತೆಗೆ ಅಲ್ದೇನೆ ನಾವು ಯಾವ ವಂಶದಲ್ಲಿ ಹುಟ್ಟಿದೀವಿ ಯಾವ ಗೋತ್ರದಲ್ಲಿ ಹುಟ್ಟಿದೀವಿ ಆ ಗೋತ್ರದ ಕಡೆಯಿಂದ ತಂದೆಯಿಂದ ಕೆಲವು ಕಾರ್ಯಗಳು ಅನುಭವಿಸಬೇಕಾಗಿ ಬರುತ್ತೆ ಕಾರಣ ಗೋತ್ರ ದೋಷ ಇರ್ತದೆ ತಾತ ಮುತ್ತಾದರು ಮಾಡಿರೋ ಶಾಪ ಪಾಪಗಳಿಗೆ ಮೊಮ್ಮಕ್ಕಳು ಮರಿಮಕ್ಕಳು ಅನುಭವಿಸುವಂತದ್ದು ಅದಕ್ಕೆ ಕೂಡ ಜೊತೆ ಕೆಲವರಿಗೆ ಅಸ್ತಮ ಬರಬಹುದು ಕಿಡ್ನಿ ತೊಂದರೆ ಸಂಬಂಧಪಟ್ಟಂತದ್ದು ಮಲಬದ್ಧತೆ ಪ್ರಾಬ್ಲಮ್ಮು ಅಲ್ಸರ್ ಅಪೆಂಡಿಸೈಟಿಸ್ ಈ ತರ ರೋಗಗಳು ಬರ್ತದೆ ರೋಗ ಬಂದ್ರೆ ಇವರಿಗೆ 7 ದಿವಸ ಅಥವಾ 15 ದಿವಸ ತನಕ ಮಾತ್ರೆ ಒಗ್ಗಲ್ಲ ಮೈಗೆ ಔಷಧಿ ಒಗ್ಗೋದಿಲ್ಲ ಇಂಜೆಕ್ಷನ್ ಟಾನಿಕ್ ಅಲ್ಲ 11 12 ದಿನ ಆದ್ಮೇಲೆ ನಿಧಾನಕ್ಕೆ ಒಗ್ಗುತ್ತೆ ಇದು ಇವರು ಅಕಸ್ಮಾತ್ ಏನಾದರೂ ಈ ನಕ್ಷತ್ರದಲ್ಲಿ ಉತ್ತರ ಪಾದ 4ನೇ ಪಾದದಲ್ಲಿ ಏನ ಸತ್ತೋದ್ರೆ 3 ತಿಂಗಳು ಮನೆ ಬಿಡಬೇಕಂತೆ ಅದಲ್ಲೂ ಶನಿವಾರ ಭಾನುವಾರ ಏನ ಸತ್ತೋದ್ರೆ 6 ತಿಂಗಳು ಮನೆ ಬಿಡಬೇಕಂತೆ ಇಲ್ಲಾಂದ್ರೆ ಸರಣಿ ಸಾವುಗಳಾಗುತ್ತೆ ಅಂತ ಹೇಳ್ತಾರೆ ಶಿವ ಪಾರ್ವತಿಗೆ ಇವರು ಏನು ಉದ್ಯೋಗ ಮಾಡಬಹುದು ಈ ಜನ್ಮದಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು ಇಲ್ಲ ಮನೆಯಲ್ಲಿ ಟ್ಯೂಷನ್ಸ್ ಮಾಡ್ತಾರೆ ಕೆಲವರು ಮಕ್ಕಳಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಆರೋಗ್ಯ ಇಲಾಖೆನಲ್ಲಿ ಈ ತರದವರು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅಡ್ವರ್ಟೈಸ್ಮೆಂಟ್ ಪ್ರಚಾರ ಮಾಡುವಂತದಲ್ಲಿ ಟೈಪಿಸ್ಟ್ ಗಳಾಗಿ ಮತ್ತೆ ಕೆಲವು ಮಂತ್ರಿಗಳಿಗೆ ಅಥವಾ ಕೆಲವರಿಗೆ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರುವಂತವರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾರೆ ಮತ್ತೆ ಆಸ್ಯಗಾರರು ಮಿಮಿಕ್ರಿ ಮಾಡೋದು ಈ ತರದ ನಟನೆ ಮಾಡುವಂತದಲ್ಲಿ ಇವರಿಗೆ ಬಹಳ ಇರುತ್ತೆ ಬಟ್ ಇಲ್ಲಿ ನಮ್ಮ ಪ್ರಕಾರ ನಮ್ಮ ಅನಲೈಸಿಸ್ ಪ್ರಕಾರ ಉತ್ತರ ನಕ್ಷತ್ರ ಉತ್ತರ ಪಾಲಗುಣಿ 4ನೇ ಪಾದ ಯಾರು ಕನ್ಯರಾಶಿ ಹುಟ್ಟಿದಾರೋ ಗವರ್ನಮೆಂಟ್ ಜಾಬ್ ಅಲ್ಲಿ ಬಹಳಷ್ಟು ಚೆನ್ನಾಗಿ ಇವರಿಗೆ ಬೇಗ ಸಿಗುತ್ತೆ ಲಂಚ ಇಲ್ದನೆ ಅಥವಾ ಏನೇ ರೀತಿ ತೊಂದರೆ ಇಲ್ದನೆ ಇದು ಗಿಫ್ಟೆಡ್ ಇದು ಇವರಿಗೆ ಬೈ ಬರ್ತ್ ಸರ್ಕಾರಿ ಹುದ್ದೆ ಸಿಗುತ್ತೆ ಅಂತ ನಮ್ಮ ಒಂದು ರಿಸರ್ಚ್ ಹೇಳುತ್ತೆ ಇಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ ಇವರು ಮಾರ್ಕೆಟಿಂಗ್ ಮಾಡೋದ್ರಿಂದ ಇವರ ಒಂದು ನಡವಳಿಕೆ ಇವರ ಒಂದು ಆಚಾರ ವಿಚಾರಗಳನ್ನು ಗಮನಿಸಿ ಇವರು ಗೊತ್ತಿಲ್ಲದಂಗೆ ಬಹಳಷ್ಟು ಕೀರ್ತಿಗಳನ್ನು ಬರ್ತಾ ಇರ್ತದೆ ಅದರಿಂದ ಇವರು ಬೈ ಗಿಫ್ಟೆಡ್ ಆರ್ಟ್ ಅಂತ ಇವರಿಗೆ ಇದಕ್ಕಿದ್ದಾಗೆ ಯಾರೋ ಒಂದು ಸಂಘ ಸಂಸ್ಥೆಗಳು ಕರೆದು ಇವರಿಗೆ ಗೌರವಿಸ್ತಾರೆ ಮ್ಯಾನೇಜರ್ ಪೋಸ್ಟ್ ಕೊಡ್ತಾರೆ ಅಥವಾ ಒಂದು ಕಂಪ್ನಿ ನಡೆಸೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಇಲ್ಲ ಯಾರ ಜೊತೆಲಾರು ಇದ್ದು ಇವರು ಸ್ಲೀಪಿಂಗ್ ಪಾರ್ಟ್ನರ್ ಅಂತಲ್ಲ ಆ ಥರ ವ್ಯವಹಾರಗಳೆಲ್ಲ ಇವರಿಗೆ ಆಗಬರ್ತದೆ ಅಂತ ಅನಾಲಿಸಿಸ್ ಅವರ ಒಂದು ಇದು ಯಾಕೆಂದರೆ ಈ ಡಿ ಎನ್ ಎ ಏನೇಳಿ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ನ ಮತ್ತು ನಕ್ಷತ್ರದ ಗುಣಗಳು ನಮ್ಮ ವಂಶದ ಗುಣಗಳು ಎರಡೂ ಅದರಲ್ಲಿ ಸೇರ್ಕೊಂಡಿರುತ್ತೆ ಆ ಕ್ರೋಮೋಸೋಮ್ಸ್ ಕ್ಯಾರಿ ಮಾಡಿರ್ತದೆ ಜೀನ್ಸ್ ತೊಗೊಂಬಂದಿರ್ತದೆ ಜೆನೆಟಿಕ್ಸು ಥಿಯರಿ ಪ್ರಕಾರ ನಾವು ಯಾವಾಗ ಬೆಳೀತಾ ಇರ್ತೀವಿ ಆಗಾಗ ಬೆಳೀತಾ ಇದ್ದಂಗೆ ಅದು ಡಿ ಎನ್ ಎಂದ ಆರ್ ಎನ್ ಎಗೆ ಟ್ರಾನ್ಸ್ಫರ್ ಆಗುತ್ತೆ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಆರ್ ಎನ್ ಎ ಟ್ರಾನ್ಸ್ಫರ್ ಆದಾಗ ಆಯಾ ಏಜ್ ಬಂದಾಗ ನಮ್ಮದು ವ್ಯಕ್ತಿತ್ವ ನಮ್ಮ ಆಚಾರ ವಿಚಾರಗಳೆಲ್ಲ ಪ್ರಕಟ ಆಗ್ತಾ ಹೋಗುತ್ತದೆ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ಈ ಒಂದು ಉತ್ತರ ಪಾಲ್ಗೊಂಡು ಉತ್ತರ ನಕ್ಷತ್ರ 4ನೇ ಪಾದದವರು ಸ್ವಲ್ಪ ಲೀಡರ್ಶಿಪ್ ಒಂದು ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಒಂದು ಲೀಡರ್ ಆಗಿರ್ತಾರೆ ಆಹಾರ ವಿಚಾರದಲ್ಲಿ ಸ್ವಲ್ಪ ಏರುಪೇರಾದಾಗ ತುಂಬ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ವಿಂಟರ್ ಮಳೆಗಾಲದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಆಹಾರ ತೊಗೊಂಡಾಗ ಹೆಚ್ಚು ಕಮ್ಮಿ ಆಗಿ ಫುಡ್ ಪಾಯ್ಸನ್ ಆಗಿ ಹಲವಾರು ಕಾಯಿಲೆಗಳನ್ನು ಬರ್ತದೆ ಅಂತ ಹೇಳಿ ಇದೊಂದು ರೋಗ ಲಕ್ಷಣಗಳನ್ನ ತಿಳಿಸ್ತಾರೆ ಹಾಗಾದರೆ ಇವರು ಎಷ್ಟು ವರ್ಷ ಬದುಕ್ತಾರೆ ಉತ್ತರ ಪಾಲ್ಗೊಂಡು 4ನೇ ನಕ್ಷತ್ರ ಎಷ್ಟು ವರ್ಷ ಬದುಕ್ತಾರೆ ಬದುಕಿರೋರಿಗೆ ಏನು ಕಂಟಕ ಬರುತ್ತೆ ಈ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ 4ನೇ ಪಾದದ ಕಂಟಕಗಳೇನಿವೆ ಒಟ್ಟು ಆಯುಷ್ ಎಷ್ಟು ಕೊಟ್ಟಿದ್ದಾನೆ ಈ ಬರ್ತಲ್ಲಿ ಈ ಜನ್ಮದಲ್ಲಿ ಅನ್ನೋದನ್ನು ಭಗವಂತ ಹೇಳ್ತಾರೆ ಏನಂತಂದರೆ ಮೊದಲನೇದಾಗಿ ಈ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಯಾರು ಋತುಮತಿ ಆಗ್ತಾರೋ ಫಸ್ಟ್ ಮೈನ್ ಎರಿತಾರೋ ಅವರು ಮದುವೆ ಆದಮೇಲೆ ಗಂಡನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ಪತಿವ್ರತೆ ಅಂತ ಕರೀತಾರೆ ಭಾಳ ಸಂತಾನಕ್ಕೆ ಇರುವಂಥ ಯೋಗ್ಯತೆ ಇದೆ ಕಾರು ಬಂಗ್ಲೆ ಮನೆ ಸೈಟು ಆಳು ಕಾಳೆಲ್ಲ ಸಿಗ್ತಾರೆ ಇಂಥ ರಾಶಿಲಿ ನಕ್ಷತ್ರ ಮೈನರ್ದಂಥ ಹುಡುಗರು ದೀರ್ಘಾಯುಷಿಯಾಗಿರ್ತಾಳೆ ಆಚಾರವಂತೆ ವಿಚಾರವಂತೆ ದೇವರು ಪೂಜೆ ಜಪ ತಪ ಧ್ಯಾನ ಮಾಡೋದ್ರಲ್ಲಿ ಭಾಳ ವಿಶೇಷತೆ
ಅತ್ತೆ ಮಾವದಿನ ಬಂಧು ಮಿತ್ರರನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಗುಣ ಇರ್ತದೆ ಈ ನಕ್ಷತ್ರದಲ್ಲಿ ಮೈನರ್ದಂಥ ಹುಡುಗಿರು. ಅದಕ್ಕೆ ಇಂಥ ಹೆಣ್ಮಕ್ಳನ್ನ ನೀವು ಮದುವೆ ಮಾಡ್ಕೋಬೇಕಂದ್ರೆ ಅವಳು ಆಕಳು ಯೋನಿ ಆಗಿರ್ಬೇಕು, ಹಸು ಯೋನಿ ಆಗಿರಬೇಕು, ಮನುಷ್ಯ ಗಣ ಆಗಿರಬೇಕು. ಇದನ್ನು ಮದುವೆ ಮಾಡ್ಕೊಳ್ಬೇಕಾದ್ರೆ ಮ್ಯಾಚ್ ಮಾಡುವಾಗ ನೋಡಿಕೊಂಡು ಮಾಡಿದ್ರೆ ಇಂಥ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಆದರೆ ಇವರಿಗೆ 100 ವರ್ಷ ಆಯಸ್ಸಿದೆ ನೋಡಿ, ಕನ್ಯಾ ರಾಶಿ ಉತ್ತರ ಪಾಲ್ಗುಣ ನಾಲ್ಕನೇ ಪಾದ 100 ವರ್ಷ ಆಯಸ್ಸು ಕೊಟ್ಟಿದ್ದಾನೆ. ಆದರೆ ಕೆಲವು ಕಂಟಕಗಳಿವೆ. ಅದಕ್ಕೆ ಆಗಾಗ ದಶಾಭಕ್ತಿ ಬಂದಾಗ ನಾವು ಜಾತಕ ತಗೊಂಡು ನಿಮ್ಮ ಕುಲಪುರೋಹಿತರು ಅಥವಾ ಕುಲಜ್ಯೋತಿಷತ್ರ ಹೋಗಿ ಜಾತಕಗಳನ್ನು ತೋರಿಸಿ ಇದು ಪಾಪಗ್ರಹದಿಂದ ಏನಾದರೂ ಪೀಡೆಗಳಿದೆಯಾ, ಕಂಟಕಗಳಿದೆಯಾ, ಶತ್ರುಗ್ರಹದಿಂದ ಏನಾದರೂ ತೊಂದರೆಗಳಿದೆಯಾ, ಪಾಪ ಮತ್ತು ಶತ್ರುಗಳ ಜೊತೆ ಸೇರಿಕೊಂಡಾಗ ಏನಾದರೂ ತೊಂದರೆಗಳು ಮಾಡ್ತದ, ಅದನ್ನು ಕಂಟಕಗಳನ್ನು ನೋಡಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾಲ್ಕನೇ ವರ್ಷ ಕಾಲಿಟ್ಟಾಗ 2 ತಿಂಗಳು 12 ದಿನಕ್ಕೊಂದು ಕಂಟಕ ಇದೆ. ಮಗು 4ನೇ ವಯಸ್ಸು ಏನೋ ಒಂದು ಬಿದ್ದು ಆಕ್ಸಿಡೆಂಟ್ ಮಾಡಿಕೊಂಡು ತೊಂದರೆ ಆಗ್ಬೋದು. 14 ವರ್ಷ 10 ತಿಂಗಳು 18 ದಿನಕ್ಕೊಂದು ಕಂಟಕ, 23 ವರ್ಷ 1 ತಿಂಗಳು 30 ದಿನಕ್ಕೊಂದು ಕಂಟಕ, 40 ವರ್ಷ 1 ತಿಂಗಳು 3 ದಿನಕ್ಕೊಂದು ಕಂಟಕ, 44 ವರ್ಷ 1 ತಿಂಗಳು 6 ದಿನಕ್ಕೊಂದು ಕಂಟಕ, 45 ವರ್ಷ 4 ತಿಂಗಳು 24ನೇ ದಿನಕ್ಕೊಂದು ಕಂಟಕ, 61 ವರ್ಷ 5 ತಿಂಗಳು 19 ದಿನಕ್ಕೊಂದು ಕಂಟಕ, 78 ವರ್ಷ 8 ತಿಂಗಳು 6 ದಿನಕ್ಕೊಂದು ಕಂಟಕ, 79 ವರ್ಷ 8 ತಿಂಗಳು 6 ದಿನಕ್ಕೊಂದು ಕಂಟಕ, 83 ವರ್ಷ 3 ತಿಂಗಳು 19 ದಿನಕ್ಕೊಂದು ಕಂಟಕ, 61 ವರ್ಷ 5 ತಿಂಗಳು 19 ದಿನಕ್ಕೊಂದು ಕಂಟಕ ಇದೆ. 61ಕ್ಕೆ ಬರೋಕ್ಕೆ ಮುಂಚೆನೇ 60ನೇ ವರ್ಷಕ್ಕೆ ಉಗ್ರತ ಶಾಂತಿ ಮಾಡ್ಕೋಬೇಕು, ಷಷ್ಠಾಬ್ದಿ ಅಂತ ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಶಾಂತಿ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕಂಟಕಗಳು ನಿವಾರಣೆ ಆಗುತ್ತೆ. 89ನೇ ವಯಸ್ಸು 7 ತಿಂಗಳು 28 ದಿನಕ್ಕೊಂದು ಕಂಟಕ ಇದೆ. ಬಿದ್ದು ಆಕ್ಸಿಡೆಂಟ್ ಏನೋ ಒಂದು ಕಂಟಕ ಬರ್ತದೆ, ಅದಕ್ಕೆ ಶಾಂತಿ ಮಾಡ್ಕೊಂಡ್ಬಿಟ್ರೆ 100 ವರ್ಷ ಕರೆಕ್ಟಾಗಿ ಬಾಳ್ತಾರಂತೆ ಉತ್ತರ ಪಾಲ್ಗುಣಿ 4ನೇ ಪಾದದವರು ಅಂತ ಇಲ್ಲಿ ಹೇಳ್ತದೆ. ನಾನು ಓಜ್ಜಮದಲ್ಲಿ 23ನೇ ವಯಸ್ಸಲ್ಲಿ ಯಾರಿಗೋ ಒಂದು ತೊಂದರೆ ಕೊಟ್ಟಿದ್ರೆ, ಕದ್ದು ಮೋಸ ಮಾಡಿ ಏನೋ ಬಂದಿದ್ದರೆ, ಈ ಜಮ್ದು 23 ವರ್ಷಕ್ಕೆ ಕಾಲಿಟ್ಟ ತಕ್ಷಣ ಅದು ಕಂಟಕ ಬಂದ್ಬಿಡುತ್ತೆ, ಕಂಟಕ ರೂಪದಲ್ಲಿ ಪನಿಷ್ಮೆಂಟ್ ಮಾಡುತ್ತೆ. ಇದನ್ನು ನೀವು ಏನು ಮಾಡಬೇಕು, ಕುಲಪುರೋಹಿತರ ಹತ್ರ ಜಾತಕ ತೋರಿಸಿ ಅದೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಮ್ಗೆ ಗೊತ್ತಾಗಲಿಲ್ಲ, ಮಾಡೋಕ್ಕಾಗಲಿಲ್ಲ ಅಂದರೆ ಪರಿಹಾರವನ್ನು ಹೇಳ್ತಾರೆ ಇಲ್ಲಿ ನಾರದ ಮಹರ್ಷಿಗಳು. ನಕ್ಷತ್ರ ದೇವತೆ ಭಗ ಅಂತೇಳಿ, ಅದಕ್ಕೆ ಬೆಳಗ್ಗೆ ಸಂಜೆ ಆವಾಗವಾಗ ನಿಮ್ಗೆ ಸಿಕ್ಕಿದಾಗ ದಿನನಿತ್ಯ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಜಪ ಮಾಡೋಕ್ಕೆ. ಯಾಕೆ ದಕ್ಷಿಣ ಅಂದರೆ ಕನ್ಯಾ ರಾಶಿಗೆ ದಕ್ಷಿಣ ದಿಕ್ಕು ಏಳಿಗೆ ಆಗುವಂಥದ್ದು. ಓಂ ಭಗ ಯ ನಮಃ ಭಗ ಭ ಓಂ ಭಗ ಯ ನಮಃ ಅಂತ ಜಪ ಮಾಡ್ತಿದ್ರೆ ಕಂಟಕಗಳಿಂದ ದೋಷಗಳನ್ನು ಮುಕ್ತರಾಗ್ತಾರೆ. ನಕ್ಷತ್ರ ಅಧಿದೇವತೆ ಸೂರ್ಯ, ಆದ್ದರಿಂದ ಸೂರ್ಯ ಉದಯ ಆಗೋ ಮುಂಚೆನೇ ಬೇಗ ಎದ್ದು ಸೂರ್ಯನ ನಮಸ್ಕಾರ, ಸೂರ್ಯನ ಅರ್ಘ್ಯ, ಸೂರ್ಯ ಪ್ರಾರ್ಥಿಗಳನ್ನು, ಆದಿತ್ಯ ಹೃದಯ ಇದನ್ನೆಲ್ಲ ಜಪ ಮಾಡೋದ್ರಿಂದ, ಓಂ ಸೂರ್ಯ ಯ ನಮಃ ಅಂತ ಜಪ ಮಾಡೋದ್ರಿಂದ, ಸೂರ್ಯಗ್ರಹಕ್ಕೆ ಶಾಂತಿ ಗೋಧಿ ದಾನ ಮಾಡೋದ್ರಿಂದ, ಅಧಿದೇವತೆ ಆದ್ದರಿಂದ ಆಯುಷು ಆರೋಗ್ಯನ ಸೃಷ್ಟಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ನಕ್ಷತ್ರದ ಪ್ರತ್ಯತಿ ದೇವತೆ ಆರ್ಯಮ, ಓಂ ಆರ್ಯಮ ಯ ನಮಃ, ಓಂ ಆರ್ಯಮ ಯ ನಮಃ ಅಂತ ಬೆಳಗ್ಗೆ ಸಂಜೆ ಲೈಫ್ ಲಾಂಗ್ ಹೇಳಿ, ಇದು ಲೈಫ್ ಲಾಂಗ್ ಹೇಳುವಂಥ ಮಂತ್ರಗಳು. ನಕ್ಷತ್ರಕ್ಕೆ ಈ ಆಗಬಾರಂಥ ಸ್ಥಳ ಅಂದರೆ ನೀರಿರೋ ಜಾಗ, ನದಿ ದಡ, ಸಮುದ್ರ ದಡ, ಕೆರೆ, ಬಾವಿ ಇಂಥ ಜಾಗದಲ್ಲಿ ಕೂತ್ಕೊಂಡು ಜಪ ತಪ ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ ಇವರು ಏಳಿಗೆ ಆಗ್ತಾರೆ. ಪ್ರದೋಷ ಕಾಲ, ಗ್ರಹಣ ಕಾಲದಲ್ಲಿ ಇಂಥ ಜಾಗದಲ್ಲಿ ನೀರಿರೋ ಜಮೀನು, ನೀರಿರಬೇಕು, ಪಕ್ಕದ ಜಮೀನು ಬೇಕು, ಆ ವಿಶಾಲ ಜಾಗದಲ್ಲಿ ಕೂತ್ಕೊಂಡು ಒಂದು 1.75 ಗಂಟೆ ಪ್ರದೋಷ ಗ್ರಹಣ ಕಾಲ ಜಪ ಮಾಡಿದ್ರೆ ಎಂತಿಂಥ ಆಯುಷ್ ದೋಷಗಳಿದ್ದರೂ, ಆರೋಗ್ಯ ದೋಷದಲ್ಲಿ ಆಗಲಿ ಆಯುಷಲ್ಲಿ ದೋಷಗಳ ನಿವಾರಣೆ ಆಗುತ್ತೆ ಅಂತ ನಾರದರು ಹೇಳ್ತಾರೆ. ಇವರು ಭೂತತ್ವ ಇರೋದ್ರಿಂದ, ಕನ್ಯಾ ರಾಶಿ ಭೂತತ್ವ, ಯಾವಾಗಲೂ ಪ್ರದಕ್ಷಿಣೆಗಳು ಮಾಡಬೇಕು. ಬುಧಕ್ಕೆ ಅಧಿಪತಿ, ಕನ್ಯಾ ರಾಶಿಗೆ ಬುಧ, ಆದ್ದರಿಂದ ವಿಷ್ಣುವಿನ ಆರಾಧನೆಯನ್ನು ಚೆನ್ನಾಗಿ ಮಾಡಬೇಕು. ವಿಷ್ಣು ದೇವಸ್ಥಾನ, ರಾಮ, ನರಸಿಂಹ, ಕೃಷ್ಣ, ಆಂಜನೇಯ, ರಂಗನಾಥ ಈ ಥರ ದೇವಸ್ಥಾನಗಳು ಪ್ರದಕ್ಷಿಣೆ ಮಾಡಬೇಕು. ಇವ್ರು ಪ್ರದಕ್ಷಿಣೆ ಮಾಡಿದಷ್ಟು ಭಾಳ ಒಳ್ಳೆಯದು, ಅದರಿಂದ ಪ್ರದಕ್ಷಿಣೆ ಹೆಚ್ಚೆಚ್ಚಿಗೆ ಮಾಡಿದಷ್ಟು ಇವ್ರಿಗೆ ಆಯುಷ್ಯ ಆರೋಗ್ಯ ಕೊಡುತ್ತೆ. ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಎದ್ದಿರಬೇಕು ಇವರೆಲ್ಲ, ಯಾಕಂದರೆ ಸೂರ್ಯನೇ ಅಧಿದೇವತೆ ನಕ್ಷತ್ರಕ್ಕೆ. ತಂದೆ ತಾಯಿಗಳಿಗೆ ಸೇವೆ ಮಾಡಬೇಕು ಚೆನ್ನಾಗಿ, ತಂದೆ ತಾಯಿಗೆ ಬೈಬಾರ್ದು, ಹೊಡಿಬಾರ್ದು, ಮನೆಯಿಂದ ಹೊರಗೆ ಹಾಕಬಾರ್ದು, ಅವ್ರಿಗೆ ಹಿಂಸೆ ಕೊಡಬಾರ್ದು, ಅವ್ರ ಮೇಲೆ ಯಾವುದೇ ರೀತಿ ಭಾರ ಸಾಲ ಬಾಧೆ ಅಂತ ಯಾವುದೇ ರೀತಿ ದೋಷಗಳನ್ನು ಬರದೇ ಇರ್ತಾರೆ ನೋಡ್ಕೋಬೇಕು. ಪ್ರತಿ ಬರ್ತಡೇ ದಿವಸ, ಪ್ರತಿ ವರ್ಷ ಬರ್ತಡೇ ಮಾಡ್ಕೊಳ್ಳುವಾಗ ಉತ್ತರ ಪಾಲ್ಗುಣ ನಕ್ಷತ್ರ ಬಂದಾಗ ಬರ್ತಡೇ ಮಾಡಿ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಿ ಅವರಿಗೆ ಪಂಚಫಲಗಳು ಮತ್ತು ಒಂದು ಗುರುಗಂಜಿ ಗಾತ್ರದ ಏನೋ ಒಂದು ಚಿನ್ನದ್ದು ಅಥವಾ ಬೆಳ್ಳಿದು ದಾನ ಮಾಡಬೇಕು ಇವರಿಗೆ. ಇದೊಂದು ವಿಶೇಷತೆ. ತಂದೆ ತಾನಿಲ್ಲ ಅಂದರೆ ವೃದ್ಧಾಶ್ರಮಕ್ಕೆ ಹೋಗಿ ವೃದ್ಧರಿಗೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಈ ಜಮದಲ್ಲಿ ಕೂಡ ಕೆಲವು ಟೈಮ್ ಇವರಿಗೆ ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು ಈ ಥರದ್ದೆಲ್ಲ ದೋಷ ಇರ್ತದೆ. ಆದ್ದರಿಂದ ತಂದೆ ತಾಯಿಗಳಿಗೆ ಹೆಚ್ಚಿಗೆ ಸೇವೆ ಮಾಡಿದಷ್ಟು ಮಕ್ಕಳು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಬೇರೆ ಥರ ಸೆಕ್ಸ್ಗೆ ಅಡಿಕ್ಟ್ ಆಗಲ್ಲ, ಕಳ್ಳತನ ಮಾಡೋದಿಲ್ಲ. ಅದರಿಂದ ತಂದೆ ತಾಯಿಗಳು ಇಂಥ ರಾಶಿಯಲ್ಲಿ, ಕನ್ಯಾ ರಾಶಿ ಉತ್ತರ ಪಾಲ್ಗುಣ ನಕ್ಷತ್ರ 4ನೇ ಪಾದ ಹುಟ್ಟಂಥ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ದಿನ ತಂದೆ ತಾಯಿ ನಮಸ್ಕರಿಸ್ಬೇಕು. ತಂದೆ ತಾಯಿಗಳಿಗೆ
ಸೇವೆ ಮಾಡುವಂಥ ಸಂಸ್ಕಾರ ಕೊಟ್ಟಾಗ ಬೆಳೀತಾ ಬೆಳೀತವರು ಸ್ಮೋಕು ಡ್ರಿಂಕ್ಸ್ಗೆಲ್ಲ ಹೋಗೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಇದು ಒಂದು ಭೂತತ್ವ ಆಗಿರೋದ್ರಿಂದ ಯಾತ್ರೆಗಳನ್ನು ಮಾಡಬೇಕು. ಯಾತ್ರೆ ದೇವಸ್ಥಾನಗಳಿಗೆ ಕಟ್ಟಕ್ಕೆ ಏನಾದರೂ ದಾನ ಮಾಡಬೇಕು. ಪ್ರದಕ್ಷಿಣೆ ಬಹಳ ಶ್ರೇಷ್ಠ ಭೂತತ್ವದ ಕನ್ಯಾ ರಾಶಿಯವರಿಗೆ. ವಿಷ್ಣು ಸಹಸ್ರನಾಮ ಚೆನ್ನಾಗಿ ಹೇಳಬೇಕು. ಅದರಿಂದ ಇಲ್ಲಿ ಉತ್ತರ ಪಾಲ್ಗುಣ ನಕ್ಷತ್ರ ಸ್ತ್ರೀ ನಕ್ಷತ್ರ ಆಗಿರೋದ್ರಿಂದ ಮತ್ತು ನಕ್ಷತ್ರಕ್ಕೆ ಅಧಿಪತಿ ಸೂರ್ಯ, ಕನ್ಯಾ ರಾಶಿ ದ್ವಿಸ್ವಭಾವ ಸ್ತ್ರೀ ರಾಶಿ ಇರೋದ್ರಿಂದ ಇವರು ಯಾವಾಗಲೂ ವಿಷ್ಣು ಸಹಸ್ರನಾಮ ಮತ್ತು ಸ್ತ್ರೀಯರನ್ನು ಗೌರವಿಸಬೇಕು. ಇವನೇ ಹೆಂಗಸು ಹುಟ್ಟಿದ್ರು ಕೂಡ ಈ ರಾಶಿ ನಕ್ಷತ್ರ ಹೆಂಗಸು ಜನನಾಗಿ ಕೂಡ ಅತ್ಯ ಸೇವೆ ಮಾಡಬೇಕು. ಎಲ್ಲ ಸ್ತ್ರೀಯರಿಗೆ ಎಷ್ಟು ಗೌರವಿಸ್ತಾರೋ ಆಯುಶುದ್ಧಿ ಆಗುತ್ತೆ, ಕಂಟಕದಿಂದ ಮುಕ್ತರಾಗ್ತಾರೆ. ಅತ್ತೆನೇ ದ್ವೇಷ ಮಾಡೋದು ಮತ್ತು ಗಂಡನ ಅಕ್ಕ ತಂಗಿರ ಬಗ್ಗೆ ದ್ವೇಷ ಮಾಡೋದು ಇದೆಲ್ಲ ಆದರೆ ಅವ್ರಿಗೆ ಅವರೇ ಅದೃಷ್ಟವನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಏಕೆಂದರೆ ಬುಧ ಗ್ರಹನೂ ಸ್ತ್ರೀ ಗ್ರಹ, ಕನ್ಯಾ ರಾಶಿನೂ ಸ್ತ್ರೀ ಗ್ರಹ, ಮತ್ತು ಉತ್ತರ ಪಾಲ್ಗುಣ ಉತ್ತರ ನಕ್ಷತ್ರ ಕೂಡ ಸ್ತ್ರೀ ಗ್ರಹ ಆಗಿರೋದ್ರಿಂದ ಇಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಸ್ತ್ರೀಯರಿಗೆ ಮಾನ್ಯತೆ, ಸ್ತ್ರೀಯರಿಗೆ ಗೌರವಿಸೋದ್ರಿಂದ ಆಯುಷ್ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂಥೇಳಿ ನಾರದರು ಒಂದು ಕಡೆ ಹೇಳಿದ್ದಾರೆ. ಅದರಿಂದ ಈ ಒಂದು ಏನು ಉತ್ತರ ಪಾಲ್ಗುಣ ನಕ್ಷತ್ರದವ್ರಿಗೆ ನಾನು ಹೇಳೋದಿಷ್ಟೇ, ತಂದೆ ತಾಯಿ ಚೆನ್ನಾಗಿ ಸೇವೆ ಮಾಡಿ, ಸೂರ್ಯನಿಗೆ ಚೆನ್ನಾಗಿ ನಮಸ್ಕಾರ ಮಾಡಿ, ಮತ್ತು ಯಾತ್ರೆಗಳನ್ನು ಪ್ರದಕ್ಷಿಣೆ ಹೆಚ್ಚೆಚ್ಚಿಗೆ ಮಾಡಿದ್ರೆ ಬಹಳ ಒಳ್ಳೆಯದು. ಈ ಒಂದು ಪರಿಹಾರ ನಿಮಗೆ ಜೀವನದಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೋಡಾದಮೇಲೆ ಲೈಕ್ ಅಂತ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಮ್ಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳಷ್ಟು ಜನ ಫೋನ್ ಮಾಡ್ತಿದ್ರು, ಭಾಳಷ್ಟು ಜನ ಲೆಟ್ರ್ಗಳು ಬರೆದಿದ್ದಾರೆ. ಅದರಿಂದ ಇನ್ಮೇಲೆ ಫೋನ್ ಮಾಡೋದಾಗಲಿ ಲೆಟ್ರ್ ಬರೆಯೋದು ಬೇಡ, ಡೈರೆಕ್ಟಾಗಿ www.lakshmishrinivas.in ಅಂತ ಒಂದು ಅಪಾಯಿಂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ರೆಡಿ ಮಾಡಿದ್ದೀವಿ. ನೀವೇ ಅಲ್ಲಿ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ನೀವೇ ಫಿಕ್ಸ್ ಮಾಡ್ಕೊಂಡು ಬಂದು ಭೇಟಿ ಮಾಡ್ಬೋದು. ಬರಬೇಕಾದ್ರೆ ಜಾತಕ ಇದ್ದರೆ ತೊಗೊಂಡು ಬನ್ನಿ, ಜಾತಕಲ್ಲದೆ ಬೇರೆ ಥರ ನೋಡ್ತೀವಿ. ಮತ್ತು ಹಲವಾರು ಕಾಯಿಲೆಗಳಿಂದ ನರಳುತ್ತಿರ್ತೀವಿ, ಕಂಟಕಗಳು, ಕಾಯಿಲೆ ಕೂಡ ಒಂದು ಕಂಟಕ. ಅದರಿಂದ ಆ ಥರದ್ದು ಏನಾದರೂ ದೋಷ ಇತ್ತು, ಕಾಯಿಲೆ ನರಳ್ತಾರೆ, ಮೆಡಿಕಲ್ ರಿಪೋರ್ಟ್ ಕೂಡ ತೊಗೊಂಡು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ. ಇದಿಷ್ಟು ನಾನು ಅಪಾಯಿಂಟ್ಮೆಂಟ್ ಬರಬೇಕಾದ್ರೆ ತೊಗೊಂಬನ್ನಿ ಅಂತ ಹೇಳ್ತಾ, ಇಲ್ಲಿ ಕನ್ಯಾ ರಾಶಿ ಈ ಉತ್ತರ ನಕ್ಷತ್ರದ ಫಲಿತಾಂಶ ಒಂದು ಪಕ್ಷಿ ನೋಟ ತಿಳಿಸ್ತೀನಿ. ನಾಳೆ ಅಸ್ತ ನಕ್ಷತ್ರದ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.